ಮುದು ಬಂಗಾರ. ಇವಳು ಆಕಾಶ ಹತ್ರನೇ ಹೋಗ್ತಾಳೆ. ಅಯ್ಯೋ ಮೇಡಮ್, ನೀವೆಲ್ಲಿ ಹೋಗ್ತಿದ್ದೀರಾ? ಅಣ್ಣ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ, ಬೇಗ ಬರ್ತೀನಿ ರೀ. ಹೊರಗಂತೂ ತುಂಬಾ ಕತ್ಲಿದೆ, ಮಂಜು ಇದೆ, ಇಂಥ ಸಮಯದಲ್ಲಿ ಆಚೆ ಹೋದ್ರೆ ಅಪಾಯ ತಪ್ಪಿದ್ದಲ್ಲ. ಆಕಾಶ್ ಮೆಸೇಜ್, ಹೊರಗ್ ಬಾ ಸಿಹಿ, ನಿನ್ಗೋಸ್ಕರ ಸರ್ಪ್ರೈಸ್ ಇದೆ. ಅಣ್ಣ, ನಾನು 5 ನಿಮಿಷ ಹೊರಗೆ ಹೋಗ್ತಿದ್ದೀನಿ, ಈಗ್ಲೇ ಇಲ್ಲೇ ಹೋಗಿ ಬಂದ್ಬಿಡ್ತೀನಿ ಅಷ್ಟೇ, ಬೇಗ ಬರ್ತೀನಿ ಆಯ್ತಾ? ಹ, ಈಗ ನೀನು ಕೂಡ ಮಂಜಲ್ಲಿ ಕಳ್ದ ಹೋಗ್ತೀಯ ಸಿಹಿ. ಆಕಾಶ್ ಮೆಸೇಜ್ ಮಾಡಿದ್ದಾನೆ, ಹೊರಗ್ ರೋಡ್ ಹತ್ರ ಬಾ ಸಿಹಿ, ನಾನ್ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡು ಪ್ಲೀಸ್. ಅಂತದೇನ್ ಸರ್ಪ್ರೈಸ್ ಕೊಡ್ಬೇಕಂತಿದ್ದಾನೆ ಆಕಾಶ್? ಈ ತರ ಹೊರಗ್ ಕರಿತಿದ್ದಾನಲ್ಲ ಈ ಆಕಾಶ್ ಅಂತೂ ಬರೀ ಈ ತರನೆ. ಸರಿ ಹೋಯ್ತು, ಈಗ ಅಕ್ಕ ಕೂಡ ಬಾವನ ಹತ್ರ ಹೊರಟೋಗ್ತಾರೆ, ಇಬ್ರು ಮಂಜಲ್ಲಿ ಮಾಯ ಆಗೋಗ್ತಾರೆ. ಅಯ್ಯೋ ಅಂಬಿಕಾ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಆಗ್ಲಿಂದ ನಿನ್ಗೋಸ್ಕರ ಕಾಯ್ತಿದ್ದೆ. ಏನಿಲ್ಲ, ಹೀಗೆ ಮಂಜು ನೋಡ್ತಿದ್ದೆ, ಈ ತರ ಯಾವತ್ತು ನೋಡಿಲ್ವಲ್ಲ. ಈಗ ಯಾರು ಫೋನ್ ಮಾಡಿದ್ರಪ್ಪ ಹಿಡ್ಕೊ? ಅಮ್ಮ ಫೋನ್ ಮಾಡಿದ್ದಾರೆ. ಹಾ ಹಲೋ ಅಮ್ಮ. ಬದುಕೊಂಡೆ ನಾನು, ಇಲ್ಲ ಸಿಗಾಕೊಂಡ್ಬಿಡ್ತಿದ್ದೆ. ಮೊದಲು ಈ ಫೋನ್ನ ಮುಚ್ಚಿಡ್ಬೇಕು. ಹೇಗೆ ಇದ್ರು ಈ ಕೆಲಸ ಆಗೋಗಿದೆ, ಇಬ್ರು ಮಂಜಲ್ಲಿ ಕಳೆದು ಹೋಗಿರ್ತಾರೆ. ನಿನಗೋಸ್ಕರ ಸ್ವಲ್ಪ ಸಾಮಾನು ತಗೊಂಡ್ ಬಂದಿದ್ದೀನಿ, 5 ಕೆಜಿ ಶುದ್ಧವಾಗಿರೋ ತುಪ್ಪ, 3-4 ಕೆಜಿ ಪಿಸ್ತಾ ಬಾದಾಮಿ. ಈಗ ನಿನ್ ಗಂಡನ ಹತ್ರ ಅಷ್ಟೊಂದು ದುಡ್ಡಂತೂ ಇಲ್ವಲ್ಲ. ನನ್ನಿಂದಾಗಿ ಅಜ್ಜಿ ಇನ್ನೊಂದಷ್ಟು ಚುಚ್ಚಿ ಮಾತಾಡ್ತಾರೆ ಮುಕ್ತಾಗೆ. ಯಾಕಾಶು ಒಂದ್ ಸರ್ಪ್ರೈಸಸ್ ಏನಿರ್ಬೋದು. ಆಕಾಶ್ ನಾನ್ ಬಂದಿದ್ದೀನಿ, ಎಲ್ಲಿದ್ಯಾ ನೀನು? ಆಯ್ತು ಇವಾಗ ಬೇಗ ಹೊರಗ್ ಬಾ, ತುಂಬಾ ಚಳಿ ಇದೆ ಇಲ್ಲಿ. ಆಕಾಶ್ ಆಕಾಶ್, ಅದೇ ನನಗೆ ಈಗಷ್ಟೇ ಮೆಸೇಜ್ ಮಾಡಿದ್ನಲ್ಲ, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಅಯ್ಯೋ ದೇವ್ರೆ, ಆಕಾಶ್ ಎಲ್ಲಿದ್ದಾನೆ? ಈ ದಿನ ಶಿಮ್ಲಾ ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಹವಾಮಾನ ಕೆಟ್ಟದಾಗಿದೆ. ಹಿಮ ಮತ್ತು ಮಂಜಿನಿಂದ ಈವರೆಗೂ 4 ದುರ್ಘಟನೆಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ, ಅದರಲ್ಲಿ 6 ಜನರು ಸಾವನ್ನಪ್ಪಿದ್ದಾರೆ. ನಾಳೆ ಬೆಳಿಗ್ಗೆ ಈ 6 ಜನರ ಹೆಸರು ಜೊತೆಗೆ ಇನ್ನೆರಡು ಹೆಸರು ಸೇರ್ಕೊಂಡಿರುತ್ತೆ. ಈಗ ಸಿಹಿ ಆ ಸಾಯೋ ಮಂಜಲ್ಲೂ ನನಗೆ ಫೋನ್ ಮಾಡ್ತಿದ್ದಾಳೆ, ಸಾಯಿ ಅಲ್ಲೇನೆ. ಯಾರು ಫೋನ್ ಮಾಡಿದ್ದು? ಅಪ್ಪ ಫೋನ್ ಮಾಡಿದ್ರು, ಅವ್ರ ಹತ್ರ ಆಮೇಲೆ ಮಾತಾಡ್ತೀನಿ, ಈಗ ನಿಮ್ ಜೊತೆ ಮಾತಾಡೋ ಸಮಯ. ಹನಿಮೂನಿಗೆ ಬಂದಿರೋದು, ಫೋನಲ್ಲಿ ಮಾತಾಡೋದಕ್ಕಲ್ಲ. ಈಗ ನೀವು ಮಾತ್ರೆ ತಗೊಳ್ಳೋ ಸಮಯ ಆಯ್ತು, ಮಾತ್ರೆ ತಗೊಳ್ಳಿ. ಕೊಟ್ಟೆ ಮಲಗಿಸ್ಬೇಕು ಅಂತ ಅನ್ಸುತ್ತೆ. ಅಣ್ಣಾತ್ಕೆಗೆ ನೀವು ಊಟ ಮಾಡಿ ಅಂತ ಹೇಳಿ ಬರ್ತೀನಿ. ಓಹೋ, ಅವನು ಡಿಸ್ಟರ್ಬ್ ಮಾಡೋ ಟೈಮ್ ಆಯ್ತು. ಈಗ ಇಬ್ರು ಜೊತೆಗೇನೆ ಇರಬಹುದೇನೋ, ನಾವಿರೋ ಹಾಗೆ. ಆಕಾಶ್,
ಆಕಾಶ್ 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 ಸಾಧ್ಯ ಆಗಲ್ಲ ಅಂತ. ವಿಷ್ಣು, ವಿಷ್ಣು ನನ್ ಮಾತು ಕೇಳಿ. ನಿಮ್ಮ ಹತ್ರ ಮಾತಾಡಕ್ ನನಗೆ ಇಷ್ಟ ಇಲ್ಲ. ವಿಷ್ಣು ಪ್ಲೀಸ್, ಆಗಿದ್ದಾದ್ರೂ ಏನು, ನೀವೇನು ಅಂತ ಹೇಳಿ. ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ? ಪ್ಲೀಸ್, ನಿಮ್ಮ ಹತ್ರ ಮಾತಾಡಕ್ ಇಷ್ಟ ಇಲ್ಲ ನಂಗೆ ಅಂತ ಹೇಳ್ದೆ ತಾನೆ, ಅರ್ಥ ಆಯ್ತಾ? ವಿಷ್ಣು ನಂಗೆ ಅರ್ಥ ಆಗಿದೆ. ನೀವು ವಿಷ್ಣು ನಂಗೆ ಅರ್ಥ ಆಗ್ತಿದೆ ನೀವು ತುಂಬಾ ಕೋಪದಲ್ಲಿದ್ದೀರಾ ಅಂತ. ಆದ್ರೆ ನೀವು ಯಾಕೆ ಕೋಪದಲ್ಲಿದ್ದೀರಾ ಅಂತ ಹೇಳೋವರೆಗೂ ನನ್ಗೆ ಹೇಗೆ ಅರ್ಥ ಆಗ್ಬೇಕು ಹೇಳಿ? ಸರಿ ಆಯ್ತು ವಿಷ್ಣು, ಇವಾಗ ನಾವೇನು ಮಾತಾಡೋದು ಬೇಡ. ಮೊದ್ಲು ನಾನು ಊಟಕ್ಕೆ ಬಡಿಸ್ತೀನಿ, ನಿಮಗೆ ತುಂಬಾ ಹಸಿವಾಗಿರ್ಬೇಕು. ಎರಡು ಪ್ಲೇಟ್ ಯಾಕೆ? ನೀವು ಊಟ ಮಾಡ್ಕೊಂಡು ಬಂದ್ರಲ್ಲ, ಯಾರೋ ಅಪರಿಚಿತ ವ್ಯಕ್ತಿ ಜೊತೆ ಏನಾಯ್ತು? ಸರ್ಪ್ರೈಸ್ ಯಾಕಾದ್ರಿ? ನೀವು ನನ್ನ ನೋಡಿದ್ರ? ನೀವಲ್ಲಿದ್ರ? ಈಗ ಪ್ರಶ್ನೆ ಅದಲ್ಲ, ನೀವು ಊಟ ಮಾಡಿದ್ರು ಇಲ್ವೋ? ಹಾ ಹೌದು, ನನ್ನ ಸಿಇಒ ನನ್ನ ಜೊತೆಲಿದ್ರು. ಮತ್ತೆ ಯಾಕೆ ಸುಳ್ಳು ಹೇಳಿದ್ರಿ ನನ್ನ ಹತ್ರ? ಕ್ಲೈಂಟ್ ಮೀಟಿಂಗ್ ಇತ್ತು ಅಂತ ಯಾಕೆ ಹೇಳಿದ್ರಿ? ಡಿನ್ನರ್ ಇದೆ, ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ ಅಂತ. ಆದ್ರೆ ಅಲ್ಲಿ ನಿಮ್ಮಿಬ್ಬರನ್ನ ಬಿಟ್ಟು ಇಲ್ಲಿ ಯಾರು ಇರಲಿಲ್ಲ. ನಿಮಗೆ ಅನ್ನಿಸ್ತಿದ್ಯಾ
ನಾನು ನನ್ನ ಬಾಸ್ ಜೊತೆ ಡಿನ್ನರ್ಗೆ ಹೋಗಿದ್ದೆ ಅನ್ಸೋದಲ್ಲ, ಹಾಗೆ ಆಗಿರೋದು.